ಚುನಾವಣೆ ಆಗಿ ಈಗ ಮೊನ್ನೆ ಮೊನ್ನೆವರೆಗೂ ಕೂಡ ಅದು ಜಾರಿಯಲ್ಲಿ ಚುನಾವಣೆ ಆಗಿದ್ರು ಈಗ ವೆಸ್ಟ್ ಬೆಂಗಾಲ್ನಲ್ಲಿ ಎರಡು ಲಾಸ್ಟ್ ಇದನ್ನ ಎರಡನ್ನ ಮೂರು ಮೂರು ಎರಡು ಮೂರು ಮೂರು ಆರು ಆಗ್ಬಿಟ್ಟಿದ್ದಾವೆ ಆರರಲ್ಲಿ ಭಾಗವಹಿಸಿದ್ರು ಇನ್ನೆರಡಕ್ಕೆ ಈಗ ನಿರ್ಬಂಧ ಹಾಕಿದ್ದಾರೆ ಐನೂರು ಜನ ಮೇಲೆ ರ್ಯಾಲಿ ಮಾಡಬಾರ್ದು ಐನೂರು ಜನರ ಮೇಲೆ ರ್ಯಾಲಿ ಮಾಡಬಾರ್ದು ಇದನ್ನು ಮುಂಚಿತವಾಗಿ ಯೋಚನೆ ಮಾಡಬೇಕಾಗಿತ್ತಲ್ವಾ ಮುಂಚಿತವಾಗಿ ಕ್ರಮಗಳನ್ನು ತಕಬೇಕಾಗಿತ್ತಲ್ವಾ ಅದರಿಂದ ಯಾರು ಜವಾಬ್ದಾರರು ಆಮೇಲೆ ಕೆಲವು ಮೀಡಿಯಾದವರು ಇವರಿಗೆ ಯಾರಿಗೆ ನರೇಂದ್ರ ಮೋದಿ ಅವರಿಗೆ ಹೊಗಳೋದು ಐ ಡೋಂಟ್ ನೋ ಏನು ಕಡಲ್ ಕಟ್ಟಾಕ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಆಮೇಲೆ ಉತ್ತರಾಖಂಡದ ಒಬ್ಬ ಮುಖ್ಯಮಂತ್ರಿ ಇದ್ದಾನೆ ಉತ್ತರಾಖಂಡದ ಮುಖ್ಯಮಂತ್ರಿ ಇದ್ದಾನೆ ಇದು ಮೂರ್ಖ ಅನ್ನಿಸುತ್ತೆ ಮಾಡಕ್ ಬಿಟ್ಟರೇನ್ ಹೇಳ್ತಾನೆ ಅಂದ್ರೆ ಮಹಾಗಂಗಾಸ್ ಬ್ಲೆಸ್ಸಿಂಗ್ಸ್ ಗಂಗಾದೇವಿಯ ಬ್ಲೆಸ್ಸಿಂಗ್ಸ್ ಇದೆಯಲ್ಲ ಅದು ಆರ್ ದೇರ್ ಇನ್ ದಿ ಫ್ಲೋ ಸೊ ದೇರ್ ಶುಡ್ ಬಿ ನೋ ಕೊರೋನಾ ಇದು ಉತ್ತರಾಖಂಡದ ಮುಖ್ಯಮಂತ್ರಿ ಹೇಳೋದು ಗಂಗಾ ಮಾತೆಯಲ್ಲಿ ನಿಂದು ಬಿಟ್ರೆ ಕೊರೋನಾ ಬರಲ್ಲ ಅವ್ರಿಗೆ ಯಾರಿಗೂ ಅಲ್ಲಿ ಬರಲಿಲ್ಲ ಭಾಳ ಜನಕ್ಕೆ ಬಂತು ಅಲ್ಲಿ ಇದ್ದವ್ರಿಗೆ ಆಮೇಲೆ ಹೆಲ್ತ್ ಮಿನಿಸ್ಟ್ರು ಇದರಲ್ಲಿ ಅಸ್ಸಾಂನವನು ದೇರ್ ಇಸ್ ನೋ ಕೋವಿಡ್ ಇನ್ ಅಸ್ಸಾಂ ನೋ ನೀಡ್ ಟು ವೇರ್ ಎ ಫೇಸ್ ಮಾಸ್ಕ್ ಆಮೇಲೆ ಪ್ರೈಮ್ ಮಿನಿಸ್ಟ್ರು ಈ ಕುಂಭಮೇಳದ ಬಗ್ಗೆ ಇವ್ರ ಸ್ಟೇಟ್ಮೆಂಟು ಹಾರ್ಟಿ ವೆಲ್ಕಮ್ ಟು ಆಲ್ ದಿ ಡಿವೋಟೀಸ್ ಮಹಾಕುಂಭ ಇದು ಪ್ರೈಮ್ ಮಿನಿಸ್ಟ್ರು ಹೇಳೋ ಮಾತುಗಳಿವು ಇವ್ರಿಗೆ ಮುಂಚಿತವಾಗಿ ಮಾಹಿತಿ ಇತ್ತಲ್ವ ಕುಂಭಮೇಳ ನಡೆಸೋಕ್ಕೆ ಯಾಕಿತ್ತು ಚುನಾವಣೆ ನಡೆಸೋಕ್ಕೆ ಯಾಕಿತ್ತು ಆಕ್ಸಿಜನ್ ಪ್ರಿಪ್ರೇಷನ್ ಯಾಕೆ ಮಾಡ್ಕೊಳ್ಳಲಿಲ್ಲ ವ್ಯಾಕ್ಸಿನೇಷನ್ ಪ್ರಿಪ್ರೇಷನ್ ಯಾಕೆ ಮಾಡ್ಕೊಳ್ಳಲಿಲ್ಲ ಕಳೆದ ಯಾವುದೋ ತಿಂಗಳಲ್ಲಿ ಇವ್ರು ಕೊಟ್ಟದು ಟೆಂಡರ್ ಕರೆದು ವ್ಯಾಕ್ಸಿನೇಷನ್ ಪ್ರೊಡ್ಯೂಸ್ ಮಾಡೋಕ್ಕೆ ಅಕ್ಟೋಬರ್ನಲ್ಲಿ ಇವತ್ತಿನವರೆಗೂ ವ್ಯಾಕ್ಸಿನ್ ಮಾಡಲಿಲ್ಲ ಇವತ್ತು ಕರ್ನಾಟಕದಲ್ಲಿ ಬೆಡ್ಗಳಿಲ್ಲ ನಾನು ನನ್ನ ಬ್ರದರ್ ಇನ್ಲಾಗೆ ಅವನು ಎಲ್ಲ ಆಸ್ಪತ್ರೆಗೆ ಸೇರ್ಕೊಂಡಿದ್ದ ಅಲ್ಲೇನೋ ಸರಿಯಾಗಿರಲಿಲ್ಲ ಅಂದ್ಬಿಟ್ಟು ಅಲ್ಲಿ ಬಂದು ಡಿಸ್ಚಾರ್ಜ್ ಮಾಡ್ಕೊಂಡು ಬಂದ್ಬಿಟ್ಟ ಎಂಥದ್ದು ಎಂಥ ಆಸ್ಪತ್ರೆ ಇರೋದು ಸಾಗರಪ್ಪ ಸಾಗರ ಅಲ್ರಿ ಅದೇನು ಈ ಪ್ರಿಸ್ಟೀನ್ 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 ಹಾಸ್ಪಿಟ್ಲಲ್ಲಿ ಅಲ್ಲಿ ಮೂರು ಜನ ಜನರಲ್ ಇದರಲ್ಲಿ ಹಾಕ್ಬಿಟ್ಟಿದ್ರು ಅಂತ ಸರಿ ನೋಡ್ಕೊಳ್ಳಲ್ಲ ಆಮೇಲೆ ಅಲ್ಲಿಂದ ಬಂದು ನಾನೀಗ ಸೀತಾರಾಮಗೆ ಫೋನ್ ಮಾಡಿ ಎಮ್ ಎಸ್ ರಾಮಯ್ಯ ಹಾಸ್ಪಿಟ್ಲಲ್ಲಿ ಕೊಡಿಸ್ಕೊಟ್ಟೆ ಅದಕ್ಕೂ ಇನ್ಫ್ಲೂಯೆನ್ಸ್ ಮಾಡಿ ಕೊಡಿಸಿದ್ದದು ಕ್ರಿಸ್ಟಿನ್ ಹಾಸ್ಪಿಟ್ಲ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ